ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಎರಡನೇ ಬಾರಿಗೆ ಸಂಸತ್ತನ್ನು ಪ್ರವೇಶ ಮಾಡಿದ್ದಾರೆ ತೇಜಸ್ವಿ ಸೂರ್ಯ ಅವರು ಬರೋಬ್ಬರಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಎರಡನೇ ಬಾರಿ ಆಯ್ಕೆಯಾಗಿದ್ದಾರೆ ಖುದ್ದು ಅವರ ಜೊತೆ ಇದ್ದಾರೆ ಮಾತಾಡ್ಸ್ತೀನಿ ಮೊದಲನೇದಾಗಿ ತೇಜಸ್ವಿ ಸೂರ್ಯ ಅವರೇ ಕಂಗ್ರಾಚುಲೇಷನ್ಸ್ ಎರಡನೇ ಬಾರಿಗೆ ಸಂಸತ್ತನ್ನ ಪ್ರವೇಶ ಮಾಡ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಳೋದಾದ್ರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಐದು ವರ್ಷದ ಹಿಂದೆ ಒಬ್ಬ ಇಪ್ಪತ್ತೆಂಟು ವರ್ಷದ ಒಬ್ಬ ಯುವಕನಾಗಿ ನಾನು ಅವರ ಎದುರುಗಡೆ ಬಂದಿದ್ದೆ ಆಶೀರ್ವಾದ ಮಾಡಿ ಸಂಸತ್ತಿಗೆ ಕಳಿಸಿದರು ಅವರು ಸೇವೆ ಮಾಡುವಂಥ ಅವಕಾಶ ಮಾಡಿಕೊಟ್ರು ಕರ್ನಾಟಕದ ಧ್ವನಿಯಾಗಿ ಬೆಂಗಳೂರಿನ ಧ್ವನಿಯಾಗಿ ಪಾರ್ಲಿಮೆಂಟ್ನಲ್ಲಿ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಈ ಬಾರಿ ಮತ್ತೆ ಎರಡು ಮುಕ್ಕಾಲು ಲಕ್ಷ ಮತಗಳ ಅಂತರದಿಂದ ಮತ್ತೆ ಆಶೀರ್ವಾದ ಮಾಡಿ ಗೆಲ್ಲಿಸಿದ್ದಾರೆ ಕ್ಷೇತ್ರದ ಜನಕ್ಕೆ ನರೇಂದ್ರ ಮೋದಿಯವರ ಮೇಲೆ ಭಾರತೀಯ ಜನತಾ ಪಾರ್ಟಿಯವರ ಮೇಲೆ ನನ್ನ ಮೇಲೆ ವಿಶ್ವಾಸ ಇಟ್ಟು ನಂಬಿಕೆ ಇಟ್ಟು ಮತ್ತೊಮ್ಮೆ ಆಶೀರ್ವಾದ ಮಾಡಿರೋದಕ್ಕೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ನನ್ನ ಕಡೆಯ ಪ್ರಶ್ನೆ ಸರ್ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಎನ್ ಡಿ ಇನ್ನೂರ ತೊಂಬತ್ತೈದು ಪ್ಲಸ್ ಸ್ಥಾನಗಳು ಬಂದಿದೆ ಸರ್ಕಾರ ಮಾಡೋದು ಬಹುತೇಕ ನಿಶ್ಚಿತ ಅಂತ ಹೇಳ್ತಾರೆ ಒಂದಷ್ಟು ಸರ್ಕಸ್ ಆಗ್ತಾ ಇದೆ ಅದು ಇರಲಿ ಗವರ್ನಮೆಂಟ್ ಮಾಡಿದ್ದಾರೆ ತಾವು ಕೂಡ ಈ ಬಾರಿ ಸಚಿವ ಸ್ಥಾನದ ಹೇಗೆ ಸರ್ ನಾವು ಬಿ ಜೆ ಪಿಯ ಯ ಕಾರ್ಯಕರ್ತರು ಐದು ವರ್ಷದ ಹಿಂದೆ ನಾನು ಎಂ ಪಿ ಆಗ್ತೀನಿ ಅನ್ನುವಂಥ ಕನಸು ಕೂಡ ಹೊತ್ತು ನಾನು ಪಾರ್ಟಿ ಕೆಲಸ ಮಾಡಿದವರಲ್ಲ ನಾವು ಪಾರ್ಟಿಗೆ ಕೊಡಬೇಕು ಅಂತ ಬಂದಿರುವಂತ ಕಾರ್ಯಕರ್ತರು ಏನೋ ತಗೊಳ್ಬೇಕು ಅಂತ ಬಂದಿರೋರಲ್ಲ ಪಾರ್ಟಿ ಏನು ಕೆಲಸ ಕೊಟ್ಟರು ಕೂಡ ಅದನ್ನು ಮಾಡುವಂಥ ಒಂದು ತಾತ್ಪರತೆಯಿಂದ ಬಂದಿರೋವಂಥವ್ರು ಇದು ಅದು ಅನ್ನುವಂಥ ಯಾವುದೇ ಒಂದು ಆಸೆ ಇಟ್ಕೊಂಡು ನಾನು ರಾಜಕೀಯಕ್ಕೆ ಬಂದಿರೋದಿಲ್ಲ ಬಿ ಜೆ ಪಿಗೆ ಹಿಂದುತ್ವಕ್ಕೆ ಈ ದೇಶದ ಅಭಿವೃದ್ಧಿಗೆ ದೇಶದ ಬಡವರ ಒಂದು ಏಳಿಗೆಗೆ ಕೆಲಸ ಮಾಡಬೇಕು ಅನ್ನುವಂಥ ಬದ್ಧತೆಯಿಂದ ಕೆಲಸ ಮಾಡಲಿಕ್ಕೆ ಬಂದಿರೋದು ಅದೊಂದೇ ನಮ್ಮ ಫೋಕಸ್ ಥ್ಯಾಂಕ್ ಯು ಸರ್ ಆಲ್ ದಿ ಬೆಸ್ಟ್ ಇದು ಒಟ್ಟಾರೆ ತೇಜಸ್ವಿ ಅವರ ರಿಯಾಕ್ಷನ್ ಕ್ಯಾಮ್ರಾ ಪರ್ಸನ್ ಮುರಳೀಕುಮಾರ್ ಜೊತೆ ಮಧುಸೂದನ್ ನ್ಯೂಸ್ ಫಸ್ಟ್ ಕನ್ನಡ ಬೆಂಗಳೂರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ